ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಬೆಳಕಿನ ಸಮಾಂತರ ಕಿರಣ ಪುಂಜವನ್ನು ನೋಡ್ತಾ ಇದ್ದೀರಿ. ಈ ಬೆಳಕಿನ ಸಮಾಂತರ ಕಿರಣ ಪುಂಜದ ಮುಂದೆ ಈಗ ನಾನೊಂದು ಪೀನ ಮೊಸರುವನ್ನು ಇಡ್ತಾ ಇದ್ದೀನಿ. ಈ ಬೆಳಕಿನ ಸಮಾಂತರ ಕಿರಣ ಪುಂಜಗಳು ಈ ಪೀನ ಮೊಸರದ ಮೂಲಕ ಹಾಯಿಸಿದಾಗ ಮಸೂರದಲ್ಲಿ ವಕ್ರೀಭವನ ಹೊಂದಿ ಒಂದು ನಿಗದಿತ ಸ್ಥಾನದಲ್ಲಿ ಸಂಧಿಸುವುದನ್ನು ಇಲ್ಲಿ ತಾವು ನೋಡ್ತಾ ಇದ್ದೀರಿ. ಆ ಸಂಧಿಸುವ ಬಿಂದುವಿಗೆ ನಾವು ಪ್ರಧಾನ ಸಂಗಮ ಎಂದು ಕರೆಯುತ್ತೇವೆ, ಅಥವಾ ಸಂಗಮ ಬಿಂದು ಎಂದು ಕೂಡ ಕರೆಯಬಹುದು. ಈ ಪ್ರಧಾನ ಸಂಗಮದಿಂದ ಈ ಮಸೂರದ ದೃಕ್ಕೇಂದ್ರದವರೆಗಿನ ದೂರವನ್ನು ಸಂಗಮ ದೂರ ಎಂದು ಕರೆಯುತ್ತೇವೆ. ಹಾಗಾಗಿ ಪೀನ ಮಸೂರಕ್ಕೆ ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸುವ ಮಸೂರ ಎಂದು ಕೂಡ ಕರೆಯುತ್ತೇವೆ. ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮಸೂರದ ಬಗ್ಗೆ ತಿಳಿದುಕೊಳ್ಳೋಣ. ಎಲ್ಲರಿಗೂ ಧನ್ಯವಾದಗಳು.